ಹರೇ ರಾಮ. ಕರುಣರಸದ ಕೋಡಿ ಒರಿವ ಕಟಾಕ್ಷದ ಪರತತ್ವವರೂಪು ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎಂಬ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಹಲವಾರು ಗುಣಗಳನ್ನು ಹೇಳಿ ಇದೀಗ ಪರ್ಯವಸಾನಕ್ಕೆ ದೇಶಿಕರು ಬರ್ತಾ ಇದ್ದಾರೆ. ಸಿದ್ಧಂ ಸತ್ಸಂಪ್ರದಾಯ, ಗುರುವಾದವನು ಸತ್ಸಂಪ್ರದಾಯದಲ್ಲಿ ಬಂದವನಾಗಿರಬೇಕು. ಸ್ಥಿರಧಿಯಂ, ಸ್ಥಿರಮಾನಸನಾಗಿರಬೇಕು. ಅನಘಂ, ಪಾಪವಿಲ್ಲದವನಾಗಿರಬೇಕು. ಶ್ರೋತ್ರಿಯಂ, ವೇದಾಂತಜ್ಞನಾಗಿರಬೇಕು. ವೇದ ವೇದಾಂತಗಳನ್ನು ಬಲ್ಲವನಾಗಿರಬೇಕು ಗುರುವಾದವನು. ಬ್ರಹ್ಮನಿಷ್ಠಂ, ಅವನ ನಿಷ್ಠೆ ಪರಮಾತ್ಮನಿಗಿರಬೇಕು ಹೊರತು ಮತ್ತೆ ಎಲ್ಲಿಯೂ ಅಲ್ಲ. ಸತ್ವಸ್ಥಂ, ಅವನು ಸತ್ವಗುಣವನ್ನು ಹೊಂದಿದವನಾಗಿರಬೇಕು. ಸತ್ಯವಾಕ್ಯನಾಗಿರಬೇಕು. ಸಮಯ ನಿಯತೆಯ ಸಾಧುವೃತ್ಯ ಸಮೇತಂ, ಧರ್ಮಜ್ಞರ ಏನು ಸತ್ಸಂಪ್ರದಾಯಗಳಿದೆ, ಧರ್ಮಜ್ಞರ ಸನ್ನಿಶ್ಚಯಗಳು ಏನಿದೆ ಆ ಪ್ರಕಾರ ಜೀವನ ಮಾಡ್ತಕ್ಕಂಥವನಾಗಿರಬೇಕು. ಹಾಗೆ ದಂಭ ಅಸೂಯೆಗಳು ಇಲ್ಲದವನಾಗಿರಬೇಕು. ಇಂದ್ರಿಯ ಲೋಲುಪನಾಗಿರಬಾರ್ದು, ವಿಷಯಗಳನ್ನು ಗೆದ್ದವನಾಗಿರಬೇಕು. ದೀರ್ಘ ಬಂಧುವಾಗಿರಬೇಕು, ದಯಾಲುವಾಗಿರಬೇಕು. ತಪ್ಪುಗಳನ್ನು ತಿದ್ದುವನಾಗಿರಬೇಕು. ಸ್ಖಾಲಿತ್ಯ ಶಾಸಿತಾರಂ, ತಪ್ಪನ್ನು ತಿದ್ದಿ ಒಪ್ಪನ್ನ ಒಪ್ಪಿ ವ್ಯಕ್ತಿತ್ವವನ್ನು ರೂಪಿಸುವನಾಗಿರಬೇಕು. ಸ್ವಪರ ಹಿತಪರಂ, ಕಳೆದ ಬಾರಿ ಇದರ ಬಗ್ಗೆ ಮಾತುಕತೆ ನಡೆದಿತ್ತು. ಗುರುವಾದವನು ಸ್ವಹಿತಪರ, ಪರಹಿತಪರ, ಸರ್ವಹಿತಪರ. ಗುರುವಾದವನು ಹಿತೈಷಿಯಾಗಿರಬೇಕು. ಹಿತ ಎನ್ನುವಾಗ ಅಲ್ಲಿ ಸ್ವಹಿತವೂ ಸೇರಿದೆ, ಪರಹಿತವೂ ಸೇರಿದೆ. ಅಂತೂ ಹಿತವು ಗುರುವಿನ ಮುಖ್ಯ ಲಕ್ಷ್ಯವಾಗಿರಬೇಕು ಎಂಬಿಷ್ಟು ಲಕ್ಷಣಗಳನ್ನು ಹೇಳಿ ಕೊಟ್ಟ ಕೊನೆಯಲ್ಲಿ ಇಂತಹ ದೇಶಿಕಂ ಗುರುವಾದವನನ್ನು ಭೂಷ್ಣು, ಚೆನ್ನಾಗಿರಬಯಸ್ತಕ್ಕಂಥವನು. ಈಪ್ಸೇತ್, ಹೊಂದಲು ಅಪೇಕ್ಷಿಸಬೇಕು, ಹೊಂದಲು ಬಯಸಬೇಕು ಎಂಬುದಾಗಿ ಪರ್ಯವಸಾನ ಮಾಡ್ತಾರೆ. ಗುರುಂ ಎಂಬ ಶಬ್ದದ ಬದಲು ದೇಶಿಕಂ ಎಂಬ ಶಬ್ದವನ್ನು ಇಲ್ಲಿ ಬಳಸಲಾಗಿದೆ. ದೇಶಿಕಂ ಭೂಷ್ಣರು ಈಪ್ಸೇತ್, ಅಂತಹ ದೇಶಿಕನನ್ನು ಹೊಂದಲು ಬಯಸು ಎಂಬುದಾಗಿ ಆ ಶಬ್ದ ಬಳಸಿದ್ದಾರೆ. ದೇಶಕ ಶಬ್ದದ ಬಗ್ಗೆ ಈ ಹಿಂದೆ ವಿವರಣೆ ಕೊಟ್ಟಿದೆ. ಇದು ನೆನಪಿಸ್ತಕ್ಕಂಥದ್ದು ಅಂತ. ದೇಶಿಕ ಎಂಬಲ್ಲಿ ಮೂರು ಅಕ್ಷರಗಳೇನಿದೆ, ಮೂರು ಅಕ್ಷರಕ್ಕೂ ಅರ್ಥ ಇದೆ. ಈಗ ಮೂರು ಅಕ್ಷರ ಸೇರಿ ದೇಶಕ ಶಬ್ದಕ್ಕೆ ಗುರು ಎಂಬ ಅರ್ಥ ಇದೆ. ಹಾಗೆಯೇ ಒಂದೊಂದು ಅಕ್ಷರಕ್ಕೂ, ದೇಶಿಕ ಈ ಒಂದೊಂದು ಅಕ್ಷರಕ್ಕೂ ಕೂಡ ಅರ್ಥ ಇದೆ. ಪ್ರತ್ಯೇಕ ಪ್ರತ್ಯೇಕ ಅರ್ಥ ಇದೆ. ಕೂಡಿದಾಗ ಬಹಳ ಸುಂದರವಾದ ಅರ್ಥವಾಗಿ ಅದು ಮೂಡಿ ಬರ್ತದೆ. ಏನಪ್ಪ ಅಂದರೆ, ದೇವಾನುಗ್ರಹ ಧಾರಿತ್ವಾತ್, ಶಿಷ್ಯಾನುಗ್ರಹ ಕಾರಣಾತ್, ಕರುಣಾಮಯ ಮೂರ್ತಿತ್ವಾತ್, ದೇಶಕೇ ತ್ಯವಿದೀಯತೆ, ಗುರುವನ್ನು ದೇಶಕ ಎಂಬುದಾಗಿ ಕರೆಯಲು ಮೂರು ಕಾರಣಗಳು. ಒಂದು ದೇವಾನುಗ್ರಹ ಧಾರಿ, ಎರಡು ಶಿಷ್ಯಾನುಗ್ರಹ ಕಾರಣ, ಮೂರು ಕರುಣಾಮಯ ಮೂರ್ತಿ. ದೇವಾನುಗ್ರಹಧಾರಿ, ಶಿಷ್ಯಾನುಗ್ರಹ ಕಾರಣ, ಕರುಣಾಮಯ ಮೂರ್ತಿ. ದೇಶಿಕ ದೇವಾನುಗ್ರಹಧಾರಿ ಆಗಿರಬೇಕು ಗುರುವಾದವನು. ಅಂದರೆ ದಿವ್ಯತೆ ಇಲ್ಲದೆ ಗುರುತ್ವ ಪೂರ್ಣವಾಗೋದೇ ಇಲ್ಲ. ಈಗ ವ್ಯಾವಹಾರಿಕವಾಗೂ ಜೀವನದಲ್ಲಿ ಎಷ್ಟೋ ಜನ ಅದು ಹೇಳ್ಕೊಡ್ತಕ್ಕಂಥವ್ರು ಸಿಗ್ಬೋದು. ಏನೇನೋ ಕಲಿಸ್ತವ್ರು, ಒಂದು ಅಕ್ಕರಂ ಕಲಿಸದ ತಮ್ಮ ಗುರು. ಅಲ್ಲಿ ಗುರುತ್ವದ ಒಂದು ಕಿರಣವೋ ಛಾಯೆಯೋ ಇಲ್ಲ ಅಂತಲ್ಲ. ಆದರೆ ಗುರುತ್ವ ಸಿದ್ಧಿಸಬೇಕಾದ್ರೆ ದಿವ್ಯತೆ ಇದ್ದಾಗ ಮಾತ್ರ, ದೇವಾನುಗ್ರಹಧಾರಿಯಾದಾಗ ಮಾತ್ರ. ಅಂದರೆ ನಾವು ಶಿಷ್ಯರು ಅಂತ ಭಾವಿಸಿದರೆ ನಮಗಿರುವ ದೇವಾನುಗ್ರಹ ಅವರ ಮೂಲಕ ಬರ್ತದೆ ಅಂತ ವ್ಯಕ್ತಿತ್ವ. ಅದು ನಮಗೆ ಸಲ್ಲಬೇಕಾದ ದೇವಾನುಗ್ರಹ ಗುರುವಿನ ಮೂಲಕ ಬರ್ತಕ್ಕಂಥದ್ದು, ಅಥವಾ ಯಾರ ಮೂಲಕ ಬರ್ತದೋ ಅವನು ಗುರು. ಪ್ರಧಾನ ಲಕ್ಷಣ ಅದು ಅಂತ ಗುರುವಿನದು. ಈಗ ಆಂಜನೇಯನು ಸೀತೆಗೆ ರಾಮನ ಮುದ್ರೆ ಉಂಗುರವನ್ನು ಕೊಡ್ತಾನೆ.
ಮತ್ತು ರಾಮನ ವಾರ್ತೆಯನ್ನು ಕೂಡ ಹೇಳ್ತಾನೆ. ಆಂಜನೇಯನಲ್ಲಿ ರಾಮನ ಸುದ್ದಿ ಇದೆ, ಜೊತೆಯಲ್ಲಿ ರಾಮನ ಅಭಿಜ್ಞಾನ ಇದೆ, ಮುದ್ರೆ ಉಂಗುರ ಇದೆ. ಸಮುದ್ರ ದಾಟಿ ಬಂದಿದ್ದಾನೆ, ರಕ್ಕಸರ ಮಧ್ಯೆ ಇರತಕ್ಕಂಥ ಸೀತೆಗೆ ಅಪಹೃತಳಾದವಳಿಗೆ ತಂಪರಿಯುವ ವಾರ್ತೆಯನ್ನು ಆತ ಕೊಟ್ಟಿದ್ದಾನೆ. ಗುರುಲಕ್ಷಣಗಳೆಲ್ಲ ಇದೆ ಅಲ್ಲಿ. ಗುರು ಮಾರುತಿ, ಗುರು ಮೂರುತಿ. ಗುರುವಾದವನು ಹೀಗೆ ಇರ್ತಾನೆ, ಸಂಸಾರ ಸಮುದ್ರದ ಆಚೆ ಈಚೆ ಲೀಲಾಜಾಲವಾಗಿ ಸಂಚಾರ ಮಾಡಬಲ್ಲವನು. ಸಂಸಾರ ಸಮುದ್ರದ ಆಚೆ ಪರಮಾತ್ಮ, ಈಚೆ ಜೀವರುಗಳು, ಎರಡೂ ಕಡೆ ನಿರಾಯಾಸವಾಗಿ ಸಂಚಾರ ಮಾಡಬಲ್ಲವನು. ಆಶೆ ದಡವನ್ನು ತಲುಪಿ ಮರಳಿ ಬಂದು ಮತ್ತೆ ತಲುಪಿ ಹೀಗೆ ಮಾಡಬಲ್ಲವನು. ಹನುಮಂತನಲ್ಲಿ ನಾವು ಅದನ್ನು ಕಾಣ್ತೇವೆ, ಸಮುದ್ರದ ಆಚೆ ಈಚೆ ಸಂಚಾರ ಮಾಡಬಲ್ಲವನು. ಕೇವಲ ಲಂಘನ ಮಾತ್ರದಿಂದ ದಕ್ಷಿಣ ತೀರದಿಂದ ಉತ್ತರ ತೀರಕ್ಕೆ, ಉತ್ತರ ತೀರದಿಂದ ದಕ್ಷಿಣ ತೀರಕ್ಕೆ ಸೇರಬಲ್ಲವನು. ಗುರುವಾದವನಲ್ಲಿ ದೇವಾನುಗ್ರಹ, ನಮಗಾಗಿರ್ತಕ್ಕಂಥ ದೇವಾನುಗ್ರಹ ಅವನಲ್ಲಿ ಇರ್ತದೆ ನಿಹಿತವಾಗಿ. ಹೌದು, ದೇವರ ಗುರುತು, ಈಗ ರಾಮನ ಗುರುತು ಹನುಮಂತನಲ್ಲಿತ್ತು, ರಾಮನ ವಾರ್ತೆ ಹನುಮಂತನಲ್ಲಿತ್ತು. ಗುರುವಾದವನಲ್ಲಿ ದೇವರ ಗುರುತು ಮತ್ತು ದೇವರ ವಾರ್ತೆ ಇರ್ತದೆ. ಜೀವದೇವರನ್ನು ಸೇರಿಸುವ ಕೆಲಸವನ್ನು ಮಾಡ್ತಾನೆ ಗುರು. ಹೇಗೆ ಸೀತಾರಾಮರನ್ನು ಸೇರಿಸುವ ಕೆಲಸವನ್ನು ಹನುಮಂತ ಮಾಡಿದನೋ, ಹಾಗೆ ಜೀವದೇವರನ್ನು ಸೇರಿಸುವ ಕೆಲಸ ಮಾಡ್ತಾನೆ ಸೀತೆಯ. ಹಾಗೆ ನಾವು ಕೂಡ ಮಾಯೆಯಿಂದ ಅಪಹೃತರಾಗಿದೆ. ಮಾಯಾ ರಾವಣ, ರಾವಣ ಅಂದ್ರೇನು, ನಿಜರೂಪದಲ್ಲಿ ಬಂದನ ಅವನು, ಮಾಯಾ ರೂಪದಲ್ಲಿ ತಾನೇ ಬಂದಿದ್ದು, ಭಿಕ್ಷು ವೇಷದಲ್ಲಿ ಬಂದಿದ್ದು. ಹಾಗಾಗಿ ಮಾಯೆಯಿಂದ ಅಪಹೃತರಾದ ಜೀವರು ನಾವು ಸೀತೆಯ ಹಾಗೆ ದುಃಖಿಗಳಾಗಿದ್ದೇವೆ. ಹೆಸರು ಅಶೋಕವನ, ನಿತ್ಯ ಶೋಕವೇ ಅಲ್ಲಿರ್ತಕ್ಕಂಥದ್ದು. ರಕ್ಕಸರ ಮಧ್ಯೆ, ಯಾರಪ್ಪ ರಕ್ಕಸ ಅಂದರೆ, ಕಾಮಕ್ರೋಧಗಳು, ಲೋಹಮೋಹಗಳು, ಮದ ಮತ್ಸರಗಳು, ಅವೆಲ್ಲ ರಕ್ಕಸರು. ಅವರ ಮಧ್ಯೆ ಇರತಕ್ಕಂಥ ಜೀವಕ್ಕೆ ತಂಪರಿಯಲು ದೇವನ ಕಡೆಯಿಂದ, ರಾಮನ ಕಡೆಯಿಂದ ಹನುಮಂತ ಬಂದ ಹಾಗೆ ದೇವನ ಕಡೆಯಿಂದ ಗುರು ಬರ್ತಾನೆ. ಅವನು ಅನುಗ್ರಹಧಾರಿಯಾಗಿರ್ತಾನೆ, ದೇವನ ಅನುಗ್ರಹವನ್ನು ಹೊತ್ತು ತರ್ತಾನೆ. ಅವನು ಬರುವಾಗ ದೇವಾನುಗ್ರಹವನ್ನು ನಮಗೆ ತಲುಪಿಸ್ತಾನ ಅವನು. ಹಾಗಾಗಿ ದೇವಾನುಗ್ರಹಧಾರಿ ಎಂಬ ಶಬ್ದ. ಲೌಕಿಕ ಗುರುಗಳು ಪೂರ್ಣವಾಗಿ ಗುರುಗಳಲ್ಲ ಎಂಬುದನ್ನು ಇದು ತೋರಿಸ್ಬಿಡ್ತದೆ. ಹಾಗಾಗಿ ಪೂರ್ಣವಾಗಿ ಗುರು ಅಂತ ಅನ್ಸ್ಕೊಳ್ಬೇಕಾದ್ರೆ ಡಿವಿನಿಟಿ, ದಿವ್ಯತೆ ಬೇಕು. ಅಥವಾ ಒಂದು ಕನೆಕ್ಷನ್, ಇಲ್ಲಿಂದ ಅಲ್ಲಿಗೆ ಜೀವನದಿಂದ ದೇವನಿಗೆ ಒಂದು ಕನೆಕ್ಷನ್ ಕೊಡುವವನಾಗಿರಬೇಕು. ಸುದ್ದಿಯೇ ಗೊತ್ತಿಲ್ಲ ನಮಗೆ, ದೇವಲೋಕ ಗೊತ್ತಾ, ದೇವನಿರುವ ಲೋಕ. ಅವನು ಬಲ್ಲವನು, ಅಲ್ಲಿಯ ಸುದ್ದಿಯನ್ನು ಹೇಳಬಲ್ಲವನು, ಇದೆಲ್ಲ ಆಗಿರಬೇಕು ಅಂತ. ಹಾಗಾಗಿ ದೇವಾನುಗ್ರಹಧಾರಿ ಅಷ್ಟಾದರೆ ಸಾಲದು, ಶಿಷ್ಯಾನುಗ್ರಹ ಕಾರಣ. ಈಗ ಕೋಟಿ ರೂಪಾಯಿ ಇದೆ ಒಬ್ಬನಲ್ಲಿ, ಅಂದ ಮಾತ್ರಕ್ಕೆ ನಾವೆಲ್ಲ ಬಹಳ ಮರ್ಯಾದೆ ಕೊಟ್ಬಿಡ್ತೇವೆ, ಪ್ರಪಂಚ ನಡೆಯೋದು ಹಾಗೆ. ಯಾವನಲ್ಲಿಯೋ ಒಂದು 5 ಕೋಟಿ 10 ಕೋಟಿ ರೂಪಾಯಿ ಇದೆ, ಅವನು ಶ್ರೀಮಂತ ಅಂತಾದರೆ ನಾವು ಬಹಳ ಗೌರವದಿಂದ ವ್ಯವಹಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತೇವೆ ಅವನಲ್ಲಿ. ಪ್ರಶ್ನೆ ಇರೋದು ಅವನಲ್ಲಿ ಇದೇ ಹೌದು, ನಮಗೆ ಕೊಡ್ತಾನಾ? ನಮಗೆ ಕೊಡದಿದ್ದರೆ ಅವನಲ್ಲಿ ಕೋಟಿ ಇದ್ದರೆ, ಇನ್ನು 3 ಕೋಟಿ ಇದ್ದರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಶಿಷ್ಯಾನುಗ್ರಹ ಕಾರಣ. ಅವನಲ್ಲಿ ಎಂಥ ಒಂದು ದೇವಾನುಗ್ರಹ ತುಂಬಿ ತುಳುಕಿದರೂ ಕೂಡ ಶಿಷ್ಯಾನುಗ್ರಹದ ಕರುಣೆ, ಆ ಶಿಷ್ಯಾನುಗ್ರಹದ ಸಂಕಲ್ಪ ಅವನಲ್ಲಿ ಇಲ್ಲದೆ ಇದ್ದರೆ ಅವನು ಗುರುವಾಗೋದೇನು? ಅವನು ಜ್ಞಾನಿಯಾಗಿ ಸಿದ್ಧನಾಗಿ ಈ ಲೋಕದಿಂದ ಆ ಲೋಕಕ್ಕೆ ಏರಬಹುದು. ಗುರುವಾಗಬೇಕಾದ್ರೆ ಈ ಒಂದು ಅನುಗ್ರಹ ಸಂಕಲ್ಪ, ಶಿಷ್ಯಾನುಗ್ರಹದ ಸಂಕಲ್ಪ ಅವನಲ್ಲಿ ಇರಬೇಕಾಗ್ತದೆ. ಕೊನೆಯಲ್ಲಿ ಕರುಣಾಮಯ ಮೂರ್ತಿ, ಕನಿಕರಕ್ಕೆ ಕೈಕಾಲು ಬಂದ ಹಾಗಿದೆ, ಕನಿಕರಕ್ಕೆ ಆಕೃತಿ ಬಂದ ಹಾಗಿದೆ, ಇರುವುದೇ ಕನಿಕರ. ಹಾಗಾಗಿ ಗುರು ಏನೇ ಮಾಡಿದರೂ ಕನಿಕರದಿಂದ ಮಾಡ್ತಕ್ಕಂಥದ್ದು. ಗುರು ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡ್ಬೋದು, ದೀಕ್ಷೆ ಕೊಡ್ಬೋದು, ಉಪದೇಶ ಕೊಡ್ಬೋದು, ಮಾರ್ಗದರ್ಶನ ಮಾಡ್ಬೋದು, ಕೆಲವು ಬಾರಿ ಕಠೋರವಾಗಿ ಕೆಲವು ಮಾತುಗಳನ್ನು ಹೇಳ್ಬೋದು, ದಂಡಿಸಬಹುದು, ಹೊರಟು ಹೋಗುವಂತನ್ಬೋದು. ಇವೆಲ್ಲವುಗಳ ಹಿಂದೆಯೂ ಇರುವ ಮೂಲದ್ರವ್ಯ ಒಂದೇ,
ಕನಿಕರ. ಹಾಗಾಗಿ ಗುರುವಿನ ಅನುಗ್ರಹವಂತೂ ಹೇಗೂ ಅನುಗ್ರಹವೇ, ನಿಗ್ರಹವೂ ಕೂಡ ಅನುಗ್ರಹವೇ ಹೌದು. ನಿಗ್ರಹ ಅಂತ ಇರೋದಿಲ್ಲ ಅಲ್ಲಿ. ನವಗ್ರಹಗಳಲ್ಲಿ ಒಂದಾದ ಗುರುಗ್ರಹ, ಆ ಗುರುಗ್ರಹಕ್ಕೆ ಕೇಡು ಮಾಡಿ ಗೊತ್ತಿಲ್ಲ, ಅದು ಕೇವಲ ಶುಭ ಸ್ವರೂಪ. ಅದು ಇಲ್ಲದಿದ್ದಾಗ ಗುರುಕೃಪೆ, ಗುರುದೃಷ್ಟಿ, ಗುರುರಕ್ಷೆ ಇಲ್ಲದೇ ಇದ್ದಾಗ ಶನಿ ಕೇಡು ಮಾಡಬಹುದು, ಮಂಗಲ ಕೇಡು ಮಾಡಬಹುದು, ಅದು ಬೇರೆ ಮಾತು. ಗುರು ಕೇಡು ಮಾಡುವುದಂತಿಲ್ಲ, ಯಾಕೆಂದರೆ ಆ ಗ್ರಹದಲ್ಲಿ ಅಶುಭತ್ವವೇ ಇಲ್ಲ, ಕೇವಲ ಶುಭತ್ವ ಇರತಕ್ಕಂಥದ್ದು ಆ ಗ್ರಹದಲ್ಲಿ. ಗುರುವು ಕೂಡ ಹಾಗೆ, ಅದು ಇದು ಒಂದೇ ರೀತಿ ಇರತಕ್ಕಂಥದ್ದು. ಗುರುಗ್ರಹ ಹೇಗೋ ಗುರು ಕೂಡ ಹಾಗೆ, ಗುರು ಹೇಗೋ ಗುರುಗ್ರಹ ಕೂಡ ಒಂದಕ್ಕೊಂದು ಒಂದೇ ಅದು ಅಂತ. ಹಾಗಾಗಿ ಕರುಣಾಮಯ ಮೂರ್ತಿಯಾಗಿರ್ತಾನೆ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಗಂಭೀರವಾಗಿರ್ತಕ್ಕಂಥ ಅರ್ಥ ಇದೆ. ದೇಶಿಕ ಪ್ರತ್ಯಕ್ಷರಕ್ಕೆ ವಿಶೇಷ ಅರ್ಥ, ಕೂಡಿದಾಗ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಅರ್ಥ. ಅದು ಮೂರು ಯಾವ್ಯಾವುದೋ ಸೇರಿದೆ ಅಂತ ಅಂದ್ಕೋಬೇಡಿ, ಮೂರೂ ಸೇರಿದಾಗ ಪಾಯಸ ಅದು, ಹಾಲು ಸಕ್ಕರೆ ದ್ರಾಕ್ಷಿ ಮೂರು ಸೇರಿದೆ ಅಲ್ಲಿ ಅಂತ. ಹಾಗೆ ಅಂತ ದೇವಾನುಗ್ರಹಧಾರಿಯಾಗಿ ಅದನ್ನು ಶಿಷ್ಯನಿಗೆ ಕೊಡುವ ಉದ್ದೇಶವನ್ನು ಹೊಂದಿದವನಾಗಿ ಅದಕ್ಕೆ ಬೇಕಾದ ಕನಿಕರವನ್ನು ಕರುಣೆಯನ್ನು ಹೊಂದಿದವನಾದರೆ ಅಲ್ಲಿಗೆ ವ್ಯಕ್ತಿತ್ವ ಪರಿಪೂರ್ಣವಾಯಿತು. ಹಾಗಾಗಿ ದೇಶಿಕ ಅಂಥವನನ್ನು ಈಪ್ಸೇತ್ ಹೊಂದಲು ಬಯಸು, ಅಂಥವನನ್ನು ಹೊಂದಲು ಬಯಸು, ಬಯಸಲೇಬೇಕು ಅಂತಿಲ್ಲ, ಆದರೆ ನಿನಗೆ ಇರಬೇಕು ಅಂತಿದ್ದರೆ ಬಯಸು. ಭೂಷ್ಣು, ಈ ಭೂ ಎಂಬ ಧಾತುವಿಗೆ ಅಸ್ತಿತ್ವ ಎಂಬುದಾಗಿ ಅರ್ಥ. ಭೂ ಸತ್ತಾಯ, ನಿನಗೆ ಅಸ್ತಿತ್ವ ಬೇಕಾದರೆ, ಇರವು ಬೇಕಾದರೆ ಗುರುವನ್ನು ಹೊಂದಲು ಬಯಸು. ಇದೇನಿದು ಇರವು ಗುರುವು ಗುರುವು ಏನು ಸಂಬಂಧ ಒಂದಕ್ಕೊಂದು ಅಂತಂದರೆ, ಹೌದು ಸಂಬಂಧ ಇದೆ. ಸಂಬಂಧ ಏನು ಅಂದರೆ ಹೇಗೆ ಇರಬೇಕು ಎಂಬುದನ್ನು ತೋರಿಸಿಕೊಡುವವನು ಗುರು, ಅದು ಸಂಬಂಧ. ಇರಬೇಕು ಎಂದ್ರೇನು? ಚೆನ್ನಾಗಿರಬೇಕು, ಹೇಗಿರಬೇಕು ಹಾಗಿರಬೇಕು, ಒಟ್ರಾಸಿ ಇರಬೇಕು ಅಂತಲ್ಲ. ಹಾಗಲ್ಲ, ಹೇಗೆ ಹೇಗೋ ಇರುವವರು ಯಾರ್ಯಾರೋ ಇದ್ದಾರೆ, ಎಷ್ಟೋ ಜನ ಇದ್ದಾರೆ, ಆ ಪಟ್ಟಿಯಲ್ಲಿ ಸೇರಬೇಕಾದವ್ರು ನಾವಲ್ವಲ್ಲ. ಹೇಗಿರಬೇಕು ಹಾಗಿರಬೇಕು, ಹೇಗಿರಬೇಕು ಚೆನ್ನಾಗಿರಬೇಕು, ಹೇಗಿರಬೇಕು ಹಾಗಿರಬೇಕಾದ್ರೆ ಗುರುವನ್ನು ಆಶ್ರಯಿಸು, ಚೆನ್ನಾಗಿ ಇರಬೇಕಾದ್ರೆ ಗುರುವನ್ನು ಆಶ್ರಯಿಸು. ಹೇಗಿದ್ರೂ ಸರಿ ಅಂದರೆ ಗುರು ಬೇಕು ಅಂತಿಲ್ಲ, ಚೆನ್ನಾಗಿರಬೇಕು ಅಂತಿಲ್ಲ ಗುರು ಬೇಕು ಅಂತಿಲ್ಲ, ಚೆನ್ನಾಗಿರಬೇಕು ಅಂತಾದರೆ, ಇರಬೇಕಾದಂತೆ ಇರಬೇಕು ಅಂತಾದರೆ ಈಪ್ಸೆ ದೇಶಿಕ ಮೀಪ್ಸೆ ಗುರುವನ್ನು ಬಯಸು, ಹೊಂದ ಬಯಸು, ಗುರುವನ್ನು ಹೊಂದ ಬಯಸು. ಭೂಷ್ಣವಾಗಿದ್ರೆ ಭೂಷ್ಣು ಅಂದರೆ ಇರಬೇಕು ಚೆನ್ನಾಗಿರಬೇಕು ಎಂಬುದಾಗಿ ಬಯಸ್ತಕ್ಕಂಥವನು. ಇರಬೇಕಾದರೆ ಈಗ ಹೇಗಿರಬೇಕು ಹಾಗಿರಬೇಕು ಅಂದರೆ, ಉದಾಹರಣೆಗೆ ಆಭರಣಗಳು ಅಂತ ಅಂದ್ಕೊಳ್ಳಿ. ಈಗ ಮುತ್ತು ರತ್ನ ಚಿನ್ನ ಎಲ್ಲ ಒಳ್ಳೆ ವಸ್ತುಗಳು ತಾನೆ, ಮೈ ಮೇಲೆ ತೊಟ್ಟುಕೊಂಡು ಶೋಭೆ ತಾನೆ ಅವು. ಈಗ ಒಂದಷ್ಟು ಬಂಗಾರ, ಒಂದಷ್ಟು ಬೆಳ್ಳಿ, ಒಂದಷ್ಟು ರತ್ನಗಳನ್ನು ಎಲ್ಲೆಲ್ಲಿ ಸಾಧ್ಯ ಒಲ್ಲೆಲ್ಲಿ ಸಿಕ್ಕಿಸ್ಕೊಂಡು ಬಿಟ್ರೆ, ನೇತು ಹಾಕ್ಕೊಂಡು ಬಿಟ್ರೆ ಚೆನ್ನಾಗಿ ಕಾಣ್ತದ? ಚಿನ್ನದ ಬಿಸ್ಕತ್ತುಗಳನ್ನ ನೇತು ಹಾಕ್ಕೊಂಡು ಬಿಡೋದು ಚೆನ್ನಾಗಿ ಕಾಣ್ತದ? ಮುತ್ತು ರತ್ನಗಳನ್ನ ಎಲ್ಲ ಅಥವಾ ಅಂಟಿಸ್ಕೊಂಡ್ಬಿಡೋದು ಚೆನ್ನಾಗಿ ಕಾಣ್ತದ? ಹೇಗಿರಬೇಕು ಹಾಗಿರಬೇಕು, ಎಲ್ಲಿರಬೇಕು ಅಲ್ಲಿರಬೇಕು. ಇರಬೇಕು ಎನ್ನುವುದರ ಹಿಂದೆ ಈ ಅಂಶ ಸೇರಬೇಕಾಗಿದೆ, ಈ ವಿಶೇಷಣ ಸೇರಬೇಕಾಗಿದೆ. ಇಲ್ಲಿಗಿರೋ ಬದುಕು ಚೆಂದ ಅಲ್ಲ, ಬದುಕು ಅಂದರೆ ಸುಮ್ಮನೆ ಇರಬೋ ಅಲ್ಲ, ಅದು ಇರಬೇಕಾದಂತೆ ಇರಬೇಕಾಗಿರ್ತಕ್ಕಂಥದ್ದು ಅದೇ ಬದುಕು ಅಂತ. ಹಾಗಾಗಿ ಅನೇಕ ಸಂಗತಿಗಳು, ಈಗ ಯಾವ ಸಂಗತಿ ತೆಗೆದುಕೊಂಡ್ರು ಅದು ಇರಬೇಕಾದಂತೆ ಇರಬೇಕು, ಹಾಗಿದ್ರೆ ಮಾತ್ರ ಶೋಭೆ, ಹಾಗಿದ್ರೆ ಮಾತ್ರ ಸರಿ, ಹಾಗಿದ್ರೆ ಮಾತ್ರ ಸ್ವಾರಸ್ಯ, ಹಾಗಿದ್ರೆ ಮಾತ್ರ ಅದಕ್ಕೊಂದು ಅರ್ಥ. ಇರಬೇಕಾದಂತೆ ಇರದೇ ಇದ್ರೆ ಹೋಯ್ತು, ಕತೆ ಕೆಟ್ಟು ಹೋಯ್ತು. ಹಾರಟು ಇರಬೇಕಾದಲ್ಲಿಲ್ಲ, ಒಂದು ಅಡಿ ಕೆಳಗಿದೆ ಅಂದರೆ ಅವನು ಬದುಕ್ತಾನ? ಸಾಧ್ಯ ಇದೆ ಹೇಳಿ,
ಏನು ಮುಂದಿಡ್ದು ಏನು ಬಂತಪ್ಪ ಅಂತಂದರೆ ಸಾಧ್ಯವೇ ಇಲ್ಲ. ಅದು ಎಷ್ಟು ಸಾರಿ ಬಡ್ಕೋಬೇಕು ಅಷ್ಟು ಸಾರಿ ಬಡ್ಕೋಬೇಕು. ಎರಡು ಪಟ್ಟು ಬಡ್ಕೊಂತು ಅಂದರೆ ಆಗಲೂ ಕಷ್ಟವೇ, ಅರ್ಧದಷ್ಟೇ ಬಡ್ಕೊಂತು ಅಂದರೆ ಆಗಲೂ ಕೂಡ ಕಷ್ಟವೇ ಅಲ್ವಾ. ಪ್ರತಿಯೊಂದು ಕೂಡ ಹಾಗೆ, ರಕ್ತ ಹರಿಬೇಕು ಅಂದರೆ ಹೇಗೆ ಹರಿಬೇಕು, ಎಷ್ಟು ಹರಿಬೇಕು ಅಷ್ಟು ಹರಿಬೇಕು. ಹೆಚ್ಚು ಹರಿಯಿತು ಅಂದರೆ ರಕ್ತದ ಒತ್ತಡ ಅಂತ ಶುರುವಾಯಿತು, ಹರಿಯೋಕೆ ಕಷ್ಟ ಆಯಿತು ಅಂದರೆ ಇನ್ನೊಂದು ಥರ ಆಯಿತು. ಪ್ರತಿ ಒಂದು ಸಂಗತಿ ಕೂಡ ಹಾಗೆ, ಟೋಪಿಯನ್ನು ಕಾಲಲ್ಲಿ ಧರಿಸೋಕೆ ಸಾಧ್ಯ ಇಲ್ಲ, ಚಪ್ಪರಿಯನ್ನು ತಲೆ ಮೇಲೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವ್ರವ್ರ ಚಪ್ಪರಿಯನ್ನು. ರಾಮ ಭರತನ ಭರತ ರಾಮನ ಪಾದುಕೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ದು ಬೇರೆ, ಅದು ಅವನು ಅವನಿಗೆ ಪಾದುಕೆ ಅಲ್ಲ, ಅದು ಪದುಕ ಕಿರೀಟಿ ಅವನು, ಅವನ ಪಾದಿಗೆ ಕಿರೀಟ ಬೇಡ, ಅದು ರಾಮನ ಪಾದುಕೆ. ಹಾಗಾಗಿ ಇರಬೇಕಾದಂತೆ ಇರಬೇಕು ಎನ್ನುವುದು ಬಹಳ 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 ಮುಖ್ಯವಾಗಿರತಕ್ಕಂಥದ್ದು. ಗುರುವ ದೊರೆಯುವ ಮೊದಲು ಕೂಡ ಇದ್ದೆ ನಾನು, ಗುರುವು ದೊರೆಯುವ ಮೊದಲು ಇದ್ದೆ, ಆದರೆ ಹೇಗೋ ಇದ್ದೆ, ಹೇಗೆ ಹೇಗೋ ಇದ್ದೆ, ಹೇಗಿರಬೇಕು ಹಾಗಿರಲಿಲ್ಲ. ಹೇಗಿರಬೇಕು ಹಾಗಿರಲಿಕ್ಕೆ ತೋರಿಸ್ಕೊಟ್ಟವನು ಗುರು. ಹಾಗಾಗಿ ಭೂಷ್ಣು ಎನ್ನುವ ಶಬ್ದ, ಜಿಷ್ಣು ಅಂದರೆ ಜಯಶೀಲ, ಹಾಗೆ ಭೂಷ್ಣು ಎನ್ನುವಾಗ ಈಗ ಚೆನ್ನಾಗಿರ್ತಕ್ಕಂಥವನು, ಉತ್ತಮವಾಗಿ ಬದುಕನ್ನು ಮಾಡ್ತಕ್ಕಂಥವನು ಅಂಥವನಾಗಬೇಕು ಅಂತಾದರೆ ಹೇಗಿದ್ದೆ ಮೊದಲು? ಬಂಡೆಯಾಗಿ ಇದ್ದೆ. ಗುರು ದೊರೆತ ಮೇಲೆ ಹೇಗಾದೆ? ದೇವರಾದೆ, ಬಂಡೆಯಲ್ಲಿ ದೇವರಲ್ಲಿ. ಶಿಲ್ಪಿಯ ಕೈಗೆ ಸಿಕ್ಕಿದರೆ ಬಂಡೆಯು ಮೂರ್ತಿಯಾಗಿ ಸರ್ವರಿಂದ ಪೂಜಿಸಲ್ಪಡ್ತದೆ, ದೇವರ ಸಾನ್ನಿಧ್ಯ ಬರುತ್ತದೆ ಅಲ್ಲಿ, ಬಂಡೆ ಅದು ದೇವರೇ ಆಗಿಬಿಡ್ತದೆ. ಆ ಶಿಲೆ ಶಿಲ್ಪವಾಗಿ ಪರಿಣಮಿಸಿ ಪೂಜೆ ಅರ್ಚನೆಗಳಿಂದ ಭಕ್ತಿಯಿಂದ ಅದು ಪೂರ್ತಿ ದೇವತ್ವವನ್ನು ಪಡೆದುಕೊಂಡು ದೇವರಾಗಿ ಅನುಗ್ರಹ ಮಾಡಲಿಕ್ಕೆ ಆರಂಭ ಮಾಡ್ತದೆ. ಎಂಥ ಪರಿವರ್ತನೆ! ಹೇಗಿದ್ದೆ ಹೇಗಾದೆ? ಮೊದಲು ಬಣ್ಣವಾಗಿ ಇದ್ದೆ, ಈಗ ಚಿತ್ರವಾದೆ. ಮೊದಲು ಮಣ್ಣಾಗಿದ್ದೆ, ಈಗ ಮೂರ್ತಿಯಾದೆ. ಮೊದಲು ಕತ್ತಲಿನಲ್ಲಿದ್ದೆ, ಈಗ ಬೆಳಕಿನಲ್ಲಿ. ಮೊದಲು ದುಃಖಿಯಾಗಿ ಇದ್ದೆ, ಈಗ ಆನಂದದಲ್ಲಿ, ಶಾಂತಿಯಲ್ಲಿ. ಮೊದಲು ಪಾಪಿಯಾಗಿದ್ದೆ, ಈಗ ಸತ್ಪುರುಷನಾಗಿದ್ದೇನೆ. ಮೊದಲು ಬದ್ಧನಾಗಿ ಇದ್ದೆ, ಬಂಧನಕ್ಕೆ ಒಳಗಾಗಿದ್ದೆ, ಈಗ ಮುಕ್ತನಾಗಿದ್ದೇನೆ. ಮೊದಲು ಮೂಢನಾಗಿದ್ದೆ, ಈಗ ಜ್ಞಾನಿಯಾದೆ, ವಿವೇಕಿಯಾದೆ. ಆಗಲೂ ಇದ್ದೆ, ಈಗಲೂ ಇದ್ದೇನೆ. ಇರುವಿಕೆಯಲ್ಲಿ ವ್ಯತ್ಯಾಸ ಏನು ಅಂದರೆ ಅದು ಭೂಮಿ ಆಕಾಶದಷ್ಟು, ಬಹಳ ದೊಡ್ಡ ವ್ಯತ್ಯಾಸ. ಆಗ ಅಧೋಮುಖನಾಗಿದ್ದೆ, ಪಾತಾಳದ ಕಡೆಗೆ ಮುಖ ಮಾಡಿದ್ದೆ. ಆಗಲೂ ನಾನು ನನ್ನ ಜೀವನ ಮುಂದುವರಿತಾ ಇತ್ತು, ನಾನು ಬದುಕಿನಲ್ಲಿ ಮುಂದುವರಿತಾ ಇದ್ದೆ. ಮುಂದುವರಿದಂತ ಯಾವ ಕಡೆಗೆ ಅಂದರೆ ಪ್ರಪಾತದ ಕಡೆಗೆ, ಪಾತಾಳದ ಕಡೆಗೆ, ಈಗ ಸ್ವರ್ಗದ ಕಡೆಗೆ, ಮುಕ್ತಿಯ ಕಡೆಗೆ. ಗತಿಯನ್ನು ಬದಲಿಸಿದವನು ಯಾರು ಈ ರೀತಿಯಲ್ಲಿ? ಗುರು. ಯಾವುದಾದ್ರೂ ಗುರುವಿನ, ನಿಜವಾದ ಅರ್ಥದ ಗುರುವಿನ ಸಹವಾಸ ಸಾನ್ನಿಧ್ಯ ಮಾಡಿದರೆ ಅವನು ಬದುಕಿನ ದಿಕ್ಕನ್ನು ಬದಲಾಯಿಸ್ತಾನೆ, ನಮ್ಮ ಇರವನ್ನೇ ಬದಲಾಯಿಸ್ತಾನೆ. ಮುಂದೆ ನೀವು ಅದನ್ನು ಕೇಳ್ತೀರಿ, ಜನ್ಮ ಪ್ರಧ್ವಂಸ ಜನ್ಮ ಪ್ರದಗರಿಮತೆಯ. ನಾವು ಹೇಗಿದ್ದೇವೋ ಅದನ್ನು ಧ್ವಂಸಗೊಳಿಸಿ ಹೊಸ ನನ್ನನ್ನು ಸೃಷ್ಟಿ ಮಾಡ್ತಾನೆ ಅವನು. ಇರುವ ನನ್ನನ್ನು ಧ್ವಂಸ ಮಾಡಿ ಹೊಸ ನನ್ನನ್ನು ಸೃಷ್ಟಿ ಮಾಡ್ತಾನೆ. ಹಳೆಬಾಳು ಸುಟ್ಟಿತ್ತು, ಕೊಳೆಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು. ಹಳೆಬಾಳು ಕೊಳೆಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು. ಇದು ಗುರುವಿನ ಒಂದು ಸಾನ್ನಿಧ್ಯದಿಂದ, ಸಂಸರ್ಗದಿಂದ ಆಗ್ತಕ್ಕಂಥ ಒಂದು ಬದಲಾವಣೆ. ಇದಾಗಬೇಕು ಅಂದರೆ ಗುರು ದೊರೆಯಬೇಕು, ದೊರೆತಾಗ ಮಾತ್ರ ಆಗ್ತಕ್ಕಂಥದ್ದು. ಹಾಗಾಗಿ ಇರಬು ಅಂದರೆ ಆಯ್ತಾ, ಇದ್ದೆ ಅಂದರೆ ಆಯ್ತಾ, ಹೇಗಿದ್ದೆ ಅಂತ ಬೇಡುವ. ಅಲ್ಲಿ ನಮಗೆ ಗುರುವಿನ ಪಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಅಂಥದ್ದೊಂದು ಪರಿವರ್ತನೆಯ ಇರವನ್ನು ತರತಕ್ಕಂಥವನು ಗುರು. ಹಾಗಾಗಿ ನಿನಗೆ ಹಾಗಿರಬೇಕು ಅಂತ ಅನಿಸಿದರೆ ಹೇಗೆ ಹೇಗಿರಬೇಕು? ಹಾಗೆ ಕಿರೀಟು ತಲೆ ಮೇಲಿದ್ದ ಹಾಗೆ ಹಾಗಿರಬೇಕು ಅಂತ ಅನಿಸಿದರೆ ಗುರುವನ್ನು ಹೊಂದು ಅಲ್ಲ, ಹೊಂದಲು ಬಯಸು. ಗುರುವನ್ನು ಹೊಂದು ಅನ್ನೋದಕ್ಕೆ
ಗುರು ಏನು ಕೆಸಲಿಲ್ಲ, ಅಲ್ಲೇ ಒಳಗೆ ಹಾರ್ಟಲ್ಲಿದ್ದಾನೆ. ಇನ್ನು ಒಳಗೆ ಹೋದರೆ ಹೃದಯ ಇದೆ, ಅಲ್ಲಿರ್ಬೋದು. ಆದರೆ ಈಗ ನಾವು ಕೆಸೆಗೆ ಕೈ ಹಾಕಿ ತೆಗಿತಕ್ಕಂಥ ಅಂಥ ಸೊತ್ತಲ್ಲ ಅವನು. ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಸಾಧನೆ ಬೇಕು, ಯೋಗ ಬೇಕು, ಪುಣ್ಯ ಬೇಕು. ಅದು ಇದ್ದರೆ ಮಾತ್ರ ಗುರುವು ದೊರೆಯುತ್ತಾನೆ. ಹಾಗಾಗಿ ಈಪ್ಸೇತ್ ಹೊಂದಲು ಬಯಸಬೇಕು, ಅಂಥ ಗುರುವನ್ನು ಹೊಂದಲು ಅಪೇಕ್ಷೆ ಪಡಬೇಕು. ನಿನ್ನಂತರ ನಿನ್ನ ಬಳಿ ಈಗ ಅಂಥ ಗುರುವಿನ ಸಂಸರ್ಗ ಸಾನ್ನಿಧ್ಯ ಇಲ್ಲದಿದ್ದರೆ ಬೇಕು ಅಂತ ಬಯಸುವಂತ ಅಪೇಕ್ಷೆ ಪಡೋನು. ಅಪೇಕ್ಷೆ ಪಟ್ಟರೆ ಏನಾಗ್ತದೆ, ಒಳ್ಳೆ ಕತೆ, ತಿರುಕುನ ಕನಸನ್ನಾಗಿ. ಹಾಂ, ಅಪೇಕ್ಷೆ ಪಟ್ಟುಬಿಟ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಬಿಟ್ರೆ ಆಗ್ಬಿಡುತ್ತ ನಾನು. ನಾನು ದೊಡ್ಡ ಶ್ರೀಮಂತನಾಗಬೇಕು ಅಂತ ಅಪೇಕ್ಷೆ ಪಟ್ಬಿಟ್ರೆ ಆಗ್ಬಿಡ್ತಾನ? ಬಯಸಿದ್ರೆ ಸಾಕ, ಬಯಸ್ಬಿಟ್ರೆ ಆಗ್ಬಿಡ್ತಾನ ಅಂದರೆ ಆಗ್ಬಿಡ್ತಾನೆ ಅಂತ ಉತ್ತರ. ಅದಕ್ಕೆ ಬಯಕೆಯೇ ಸಾಧನೆಗಳ ತಾಯಿ, ಎಲ್ಲ ಸಾಧನೆಗಳಿಗೂ ಬಯಕೆಗಳೇ ಮೂಲ, ಅಪೇಕ್ಷೆಗಳೇ ಮೂಲ. ಹಾಗಾಗಿ ಆಶೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದವರು ಇದ್ದಾರೆ. ಆದರೆ ಇನ್ನೊಂದು ಮಗ್ಗಲು, ಇನ್ನೊಂದು ಆಯಾಮ, ಆಶೆಯೇ ಸಿದ್ಧಿಗೆ ಮೂಲ ಎನ್ನುವಂಥದ್ದು ಕೂಡ. ಆಶೆ ಬೇಕು, ಆಶೆ ಎಲ್ಲಿ ಬೇಕೋ ಅಲ್ಲಿ ಬೇಕು ಅಂತ. ಈ ಪುನಃ ಅದಕ್ಕೆ ನಾವು ಬರಬೇಕಾಗ್ತದೆ. ಎಲ್ಲೆಲ್ಲೋ ಆಶೆ ಮಾಡಿದರೆ ಅದು ನಮ್ಮನ್ನು ಹಾಳು ಮಾಡ್ತದೆ, ದಿಕ್ಕು ತಪ್ಪಿಸ್ತದೆ. ಆದರೆ ಸರಿಯಾದ ವಿಷಯಕ್ಕೆ ಆಶೆ ಮಾಡಿದರೆ ಆಶೆ ಅದು ಆಶಯವಾಗಿ ಪರಿಣಮಿಸ್ತದೆ. ಆಶೆ ದುರ್ಬಲವಾದರೆ ಆಶಾ ಭಂಗ ಫಲ ಅದಕ್ಕೆ ಅಷ್ಟೆ. ಆಶೆ ದುರ್ಬಲವಾದರೆ ಮುಂದೆ ಭಂಗ ಇದೆ, ಆಶಾ ಭಂಗ ಆಗುವುದು ನಿಶ್ಚಿತ. ಆಶೆ ಪ್ರಬಲವಾದರೆ, ಆಶೆ ದೃಢವಾದರೆ ಅದು ಆಶಯ ಅಂತ ಕರೆಸ್ಕೊಳ್ತದೆ. ಜೀವದ ಆಶಯ ಅದು ಅಂತ. ಅದು ದೃಢವಾದರೆ, ಆಶಯವು ದೃಢವಾದರೆ ಅದು ಸಂಕಲ್ಪ ಎಂಬುದಾಗಿ ಕರೆಸ್ಕೊಳ್ತದೆ. ಸಂಕಲ್ಪ ಎನ್ನುವ ಮಟ್ಟಕ್ಕೆ ಹೋಗಬೇಕು. ನಮ್ಮ ಬಯಕೆಗಳು, ನಮ್ಮ ಆಸೆಗಳು ಸಂಕಲ್ಪದ ಮಟ್ಟಕ್ಕೆ ಹೋಗಬೇಕು. ಸಂಕಲ್ಪವು ತೀವ್ರಗೊಂಡರೆ, ಸಂಕಲ್ಪವು ಇನ್ನೂ ದೃಢವಾದರೆ ಅದಕ್ಕೆ ಸಾಧನೆ ಅಂತ ಹೆಸರು. ಅದು ತಾನಾಗಿ ಸಾಧನೆ ಹೆಂಗೆ ಪರಿಣಾಮ ಅನ್ನುವಂಥದ್ದು. ಅದು ಕಂಬಳಿ ಹುಳು ಚಿಟ್ಟೆ ಆದಾಗೆ ಈ ಒಂದು ಆಶೆ ಎನ್ನುವಂಥದ್ದು ಆಶಯವಾಗಿ ಸಂಕಲ್ಪವಾಗಿ ಇನ್ನೂ ತೀವ್ರವಾದಾಗ ಅದುವೇ ಸಾಧನೆಯ ರೂಪವನ್ನು ತಾಳುತ್ತದೆ. ಸಾಧನೆ ತೀವ್ರವಾದರೆ ಅದೇ ಸಿದ್ಧಿ, ಅದೇ ಸಿದ್ಧಿ. ಹಾಗಾಗಿ ಸಿದ್ಧಿಯ ಮೂಲ ಆಶಾ ಎಂದ ಮೇಲೆ ನಾವು ಅವಿವೇಕದಿಂದ ಆಶೆಯನ್ನು ಗಳಹಬಾರದು. ಸಾತ್ವಿಕ ಆಸೆ ಬೇಕು, ಸಲ್ಲದ ಆಸೆ ತಪ್ಪು, ಸಲ್ಲದ ಆಸೆ ತಪ್ಪು. ವಿಶ್ವಾಮಿತ್ರ ವಸಿಷ್ಠರ ಧೇನು ಬೇಕು ಅಂತ ಆಸೆ ಪಟ್ಟ, ಸಲ್ಲದ ಆಸೆ ಅದು. ಮುಂದೆ ಬಂದದ್ದೆಲ್ಲ ಅನರ್ಥ. ಮಕ್ಕಳನ್ನು ಕಳ್ಕೊಂಡ, ಸೇನೆ ಕಳ್ಕೊಂಡ, ರಾಜ್ಯವನ್ನೂ ತೊರೆದು ಹೋದ, ಅವನ ದರ್ಪ ಬಲಗಳೆಲ್ಲ ಹತವಾದವು. ಏಕೇನ ಬ್ರಹ್ಮದಂಡೇನ ಸರ್ವ ಅಸ್ತ್ರಾಣಿ ಹತಾನಿಮೇ, ದಿಗ್ಬಲಂ ಕ್ಷತ್ರಿಯ ಬಲಂ. ತನಗೇನು, ತನ್ನ ಬಲಕ್ಕೇನು, ತನ್ನ ಜಾತಿಗೆ ಧಿಕ್ಕಾರ ಹಾಕ್ಬಿಟ್ಟ, ತನ್ನ ಜಾತಿಯ ಸಾಮರ್ಥ್ಯಕ್ಕೆ ಧಿಕ್ಕಾರ ಹಾಕ್ಬಿಟ್ಟ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಇದು ಯಾವುದರ ಫಲ? ಸಲ್ಲದ ಆಸೆಯ ಫಲ. ಇಷ್ಟೆಲ್ಲ ಆದ ಮೇಲೆ ಒಂದು ಒಳ್ಳೆಯ ಆಸೆ ಹುಟ್ಟಿತು ಅವನಿಗೆ, ಸಾತ್ವಿಕ ಆಸೆ ಹುಟ್ಟಿತು. ಅದೇನು? ಬ್ರಹ್ಮತ್ವ ಪ್ರಾಪ್ತಿ ಆಗ್ತಕ್ಕಂಥ ತಪಸ್ಸನ್ನು ಮಾಡ್ತೇನೆ, ನಾನು ಬ್ರಹ್ಮರ್ಷಿ ಆಗ್ತೇನೆ, ನಾನು ವಿಪ್ರನಾಗ್ತೇನೆ ಎಂಬ ಆಸೆ ಹುಟ್ಟಿತು. ಇದು ಸಾತ್ವಿಕ ಆಸೆ, ಇದು ತಪ್ಪಲ್ಲ. ಈ ಆಸೆ ತಪ್ಪು ಅಂದರೆ ಇವತ್ತು ಗಾಯತ್ರಿ ಮಂತ್ರವೇ ಇರ್ತಿರಲಿಲ್ಲ. ಈ ಆಸೆ ತಪ್ಪು ಅಂದರೆ ವಿಶ್ವಾಮಿತ್ರನಂಥ ಒಂದು ಬ್ರಹ್ಮರ್ಷಿ ಇರ್ತಿರಲಿಲ್ಲ. ಎಷ್ಟು ಕೋತ್ರ ಪ್ರವರ್ತಕ ಆಗಿರ್ತಕ್ಕಂಥ ಸಪ್ತರ್ಷಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ಮಹಾಮಹಿಮ, ಅಂಥದ್ದೊಂದು ಸೃಷ್ಟಿಯ ಅಪರೂಪದ ವ್ಯಕ್ತಿತ್ವ. ಇತಿಹಾಸದಲ್ಲಿ ಇನ್ನೊಂದು ವಿಶ್ವಾಮಿತ್ರ ಇಲ್ಲ, ಒಂದೇ ವಿಶ್ವಾಮಿತ್ರ ಇರತಕ್ಕಂಥದ್ದು ಸೃಷ್ಟಿಯ ಚರಿತ್ರೆಯಲ್ಲಿ. ಅಂಥ ವಿಶ್ವಾಮಿತ್ರನ ಉದಯವಾಗಲಿಕ್ಕೆ ಒಂದು ಸಾತ್ವಿಕ ಆಸೆ, ನಾನು ವಸಿಷ್ಠರಂತೆ ಆಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಕಾರಣ ಆಗಿದೆ. ಹಾಗಾಗಿ ಆಸೆಯೆಲ್ಲ ತಪ್ಪು ಅಂತ ಅಲ್ಲ, ಆಸೆ ಬೇಕು. ಈಗ ನೋಡಿ, ರಕ್ತಿ ಅಂದರೆ ಅಂಟು, ರಾಗ, ಅದು ತಪ್ಪು ಅಂತಲೇ ತಾನೇ ಎತ್ತಕ್ಕಂಥದ್ದು. ಆದರೆ ನಾರದ ಭಕ್ತಿ ಸೂತ್ರ ನೋಡಿದರೆ
ಆ ಭಕ್ತಿ ಅನ್ನೋ ಶಬ್ದಕ್ಕೆ ವಿವರಣೆ ರಕ್ತಿ ಅಂತ. ಸುಮ್ಮನೆ ರಕ್ತಿ ಅಲ್ಲ, ಅನುರಕ್ತಿ. ಅಷ್ಟೇ ಅಲ್ಲ, ಪರಾನುರಕ್ತಿ. ಈಗ ನಮಗೆ ಅನುರಕ್ತಿ ಅನುರಾಗ ಉಂಟಾಗ್ತದೆ, ಇನ್ನೊಂದು ವ್ಯಕ್ತಿಯಲ್ಲಿ ಇನ್ನೊಂದು ವಸ್ತುವಿನಲ್ಲಿ ಎಲ್ಲ ಅನುರಾಗ ಉಂಟಾಗ್ತದೆ ನಮ್ಮಲ್ಲಿ. ಈ ಅನುರಾಗವು ಪರಾನುರಾಗ ಅಂತ ಅನಿಸ್ಕೊಂಡಾಗ, ಪರಾಕಾಷ್ಠೆಗೆ ಹೋದಾಗ, ಈಶ್ವರನಲ್ಲಿ ಅದು ಬಂದಾಗ, ಅದೇ ರಕ್ತಿ ಈಶ್ವರನಲ್ಲಿ ಬಂದಾಗ ಅದು ಭಕ್ತಿ ಅಂತ ಅನಿಸ್ಕೊಳ್ತದೆ. ಅದು ಉತ್ಕೃಷ್ಟವಾಗಿರಬೇಕು, ತೀವ್ರವಾಗಿರಬೇಕು. ಹಾಗೆ ಆಸೆ ಕೂಡ ಇರಬೇಕಾದಲ್ಲಿ ಇದ್ದರೆ ಅದು ಮಹಾಫಲದಾಯಕ. ಅದು ಕಾಮಧೇನು, ಅದು ಬರೇ ಕಾಮ ಮಾತ್ರ ಅಲ್ಲ, ಅದು ಕಾಮಧೇನು. ಹಾಗಾಗಿ ಕಾಮವೇ ಕಾಮಧೇನುವಾಗಬಹುದು. ಅದು ಎಲ್ಲಿರಬೇಕು ಅಲ್ಲಿದ್ದರೆ, ಮತ್ತು ತೀವ್ರವಾಗಿದ್ದರೆ, ದೃಢವಾಗಿದ್ದರೆ ಆಗ ಸಾಧ್ಯ ಇದೆ. ಹಾಗಾಗಿ ಅಂತಹ ತೀವ್ರ ಇಚ್ಛೆಯನ್ನು ಇಲ್ಲಿ ವೇದಾಂತ ದೇಶಕ್ಕೂ ಪ್ರಸ್ತಾಪ ಮಾಡ್ತಾರೆ. ತೀವ್ರವಾಗಿರ್ತಕ್ಕಂಥ ಇಚ್ಛೆ ಈಪ್ಸೆ ಇತ್ತು, ಗುರುವನ್ನು ಹೊಂದುವ ಇಚ್ಛೆ, ದೇವರನ್ನು ಹೊಂದುವ ಇಚ್ಛೆ, ಆಮೇಲೆ ಮೊದಲು ಗುರುವನ್ನು ಹೊಂದುವ ಇಚ್ಛೆ. ಅದು ಸರಿಯಾಗಿ ಬಂದರೆ ಸಾಕು, ತಾನೇ ತಾನಾಗಿ ಮುಂದಿನದೆಲ್ಲ ದೇವರ ದಾರಿಯನ್ನು ಗುರುವೇ ತೋರಿಸ್ತಾನೆ ಅಂತ. ಹಾಗಾಗಿ ಹೊಂದಲು ಬಯಸಬೇಕು, ತೀವ್ರವಾಗಿ ಬಯಸಬೇಕು. ಎಷ್ಟು ತೀವ್ರವಾಗಿ ಅಂದರೆ, ಅದೇ ಹಿಂದೊಮ್ಮೆ ಇಲ್ಲೇ ಪ್ರಸ್ತಾಪ ಮಾಡಿದ ನೆನಪು ನಮಗೆ, ಗುರು ಒಬ್ಬ ಶಿಷ್ಯನಿಗೆ ಈ ದೇವರನ್ನು ನೋಡಬೇಕು ಅನ್ನೋ ಬಯಕೆ ಎಷ್ಟು ತೀವ್ರವಾಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟನಂತೆ. ಯಾಕೆ ದೇವರು ನಿನಗೆ ಗೋಚರಿಸ್ತಾ ಇಲ್ಲ ಅವನಿಗೆ ಪ್ರಶ್ನೆ, ನನಗೆ ಯಾಕೆ ದೇವರು ಗೋಚರಿಸ್ತಾ ಇಲ್ಲ, ಗೋಚರಿಸ್ಬೇಕು ಅಂತಿದೆ ನನಗೆ, ದೇವರು ಸಾಕ್ಷಾತ್ಕಾರ ಆಗಬೇಕು ಅಂತಿದೆ ನನಗೆ, ಯಾಕೆ ಸಾಕ್ಷಾತ್ಕಾರ ಆಗ್ತಾ ಇಲ್ಲ ಅಂತ. ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದ ಹಾಗೆ, ನಾಸ್ತಿಕರು ಅವರು, ದೇವರೇ ನೀನು ಇದ್ದಿದ್ದೇ ಹೋದಾದರೆ ಈಗ ನನ್ನ ಮುಂದೆ ಕಾಣು, ಪ್ರತ್ಯಕ್ಷ ಆಗು ಅಂತ ಹೇಳಿದ್ರಂತೆ. 5 ನಿಮಿಷದಲ್ಲಿ ಪ್ರತ್ಯಕ್ಷ ಆಗಬೇಕು ಅಂತ. ಹಾಗೆಲ್ಲ ಅಲ್ಲ, ಅಂಥದ್ದಲ್ಲ. ಪ್ರತ್ಯಕ್ಷ ಆಗಿರ್ಬೋದು 5 ನಿಮಿಷದಲ್ಲಿ, ಕಾಣುವ ಕಣ್ಣು ಬೇಕಲ್ಲ, ಕಣ್ಣಿಲ್ಲದೆ ಕಾಣೋದು ಹೇಗದು ಅಂತ. ಹಾಗೆ ಗುರು ಏನು ಮಾಡಿದ್ರು ಶಿಷ್ಯನ ಕಾಟ ತಡಿಲಾರದೆ, ಉತ್ತರ ಹಿಡಿದು ಅರ್ಥ ಆಗದೆ ಕೆರೆಗೆ ತೆಗೆದುಕೊಂಡೋಗಿ ಅಲ್ಲಿ ಒತ್ತಿ ಹಿಡಿದು ಬಿಟ್ಟಿರುತ್ತೆ ಮುಳುಗಿಸಿ. ಒಂದು 10 ಸೆಕೆಂಡು, 20 ಸೆಕೆಂಡು, 1/2 ನಿಮಿಷ, 1 ನಿಮಿಷ ಆಗ್ತಿರೋ ಹಾಗೆ ಒಂದು ಶಕ್ತಿ ಬಂತೋ ಇಲ್ಲಿಂದ ಅವನಿಗೆ, ಯಾಕೆಂದ್ರೆ ಬದುಕಬೇಕಲ್ಲ. ಹಾಗಾಗಿ ಎಲ್ಲಿಂದ ಶಕ್ತಿ ಬಂತು, ಆ ಗುರುವಿನ ಕೈಯನ್ನು ತಳ್ಳಿ ಮೇಲಕ್ಕೆದನಂತ, ಮೇಲಕ್ಕಿದ್ದು ವಾಚಾಮಗೋಚವಾಗಿ ಗುರುವನ್ನು ಬೈಯೋಕ್ ಶುರು ಮಾಡಿದ. ಇದೇ ಮೋಕ್ಷ ಅಂದರೆ ಅಂತ ನೀವು ಹೇಳಿದ್ದಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಇದು ಮೋಕ್ಷ ಅಲ್ಲ, ಆದರೆ ನೀನಿಗೆ ಈಗೊಂದು ತೀವ್ರತೆ ಬಂದಿದ್ದರ, ನೀರೊಳಗಿಂದ ಮೇಲೆ ಬರಬೇಕು, ಹೊರಗೆ ಬರಬೇಕು, ಉಸಿರು ಕಟ್ಟಿದಾಗ ಒಂದು ಭಯಂಕರವಾದ ತೀವ್ರತೆ, ಅತಿಶಯವಾದ ತೀವ್ರತೆ ಬಂದಿತ್ತರ ನಿನಗೆ. ಆ ತೀವ್ರತೆ ದೇವರ ಬಗ್ಗೆ ಬಂದ ಕೂಡಲೇ, ದೇವರ ಸಾಕ್ಷಾತ್ಕಾರದ ಬಗ್ಗೆ ಅಂಥ ತೀವ್ರತೆ ಬಂದ ಕೂಡಲೇ ತಡವೇ ಇಲ್ಲ, ಮತ್ತು ನಾನು ಬೇಕಾಗೋದಿಲ್ಲ, ಯಾರೂ ಬೇಕಾಗೋದಿಲ್ಲ, ನಿನಗೆ ದೇವರು ಪ್ರತ್ಯಕ್ಷನಾಗ್ತಾನೆ, ಗೋಚರಿಸ್ತಾನೆ. ತೀವ್ರವಾದ ಅಪೇಕ್ಷೆ ಬೇಕು, ಗುರು ಬೇಕು ಎನ್ನುವ ಬಗ್ಗೆ ಆಗಲಿ, ದೇವರು ಬೇಕು ಎನ್ನುವ ಬಗ್ಗೆ ಆಗಲಿ, ಯಾವುದರ ಬಗ್ಗೆ ಆಗಲಿ, ತೀವ್ರತೆ ಇಲ್ಲದೇ ಇದ್ದರೆ ಅದು ನಮಗೆ ಸಿದ್ಧಿಸೋದಿಲ್ಲ. ಹಾಗಾಗಿ ದೇಶಿಕಂ ಭೂಷ್ಣು ರೀಪ್ಸೇತ್, ಕೊನೆ ಪಕ್ಷ ಬಯಸು ನೀನು, ಅಲ್ಲಿಂದ ಆರಂಭ. ಬಯಕೆಯಿಂದ ಗುರುಪ್ರಾಪ್ತಿಯ ಆರಂಭ, ಗುರುಪ್ರಾಪ್ತಿಯು ದೇವಪ್ರಾಪ್ತಿಗೆ ಸೋಪಾನ. ಹಾಗಾಗಿ ಮೊದಲ ಹೆಜ್ಜೆ ಅದು. ಅಗ್ನಿಮಿಚ್ಛಧ್ವಂ ಭಾರತ ಉತ್ತಿಷ್ಠತ ಮಾ ಸ್ವಪ್ತ, ವೇದವಾಣಿ ಎದ್ದೇಳಿ ಭಾರತರೇ, ನಿದ್ರಿಸಬೇಡಿ. ಅಗ್ನಿಮಿಚ್ಛಧ್ವಂ, ಅಗ್ನಿಯನ್ನು ಬಯಸಿ. ಅಗ್ನಿ ಅಂದರೆ ಏನು? ಅಗ್ರಂ ನಯತಿ ಇತಿ ಅಗ್ನಿ, ಮುಂದಕ್ಕೆ ಬೈತಾನೆ. ಯಾವುದು ನಮ್ಮನ್ನು ಮುಂದಕ್ಕೆ ಒಯ್ತದೋ ಅದು ಅಗ್ನಿ. ಏನದು? ಗುರುವೇ ಅದು. ಅಗ್ರಂ ನಯತಿ, ಮುಂದಕ್ಕೆ ಒಯ್ಯುವವನು ಅಗ್ನಿಯಾಗಿ, ದೀಪವಾಗಿ, ಬೆಳಕಾಗಿ ನಮ್ಮನ್ನು ಗುರಿಯ ಕಡೆಗೆ, ಪರಮಲಕ್ಷ್ಯದ ಕಡೆಗೆ ಒಯ್ಯುವವನು ಅನ್ನೋನು. ಹಾಗಾಗಿ ಬಯಸಿ ಅಂತ ಅಲ್ಲಿಂದು ಪ್ರಾರಂಭ, ಸರಿಯಾದ ಜೀವನದ ಪ್ರಾರಂಭ, ಉತ್ತಮವಾದ ಜೀವನದ, ನಿಜವಾದ ಜೀವನದ ಪ್ರಾರಂಭ ಆ ಒಂದು ಬಯಕೆಯಿಂದ. ಯಾವ ಬಯಕೆಯಿಂದ ಅಂದರೆ ಅದೇ ಗುರುವಿನ ಬಯಕೆಯಿಂದ. ಗುರುವನ್ನು, ಗುರು ಯಾರು ಅಂತ ನೋಡದೇ ಇರ್ಬೋದು, ಹೇಗೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಗುರು ಬೇಕು ನನಗೆ ಎಂಬ ಅಪೇಕ್ಷೆ ಒಂದು ಹುಟ್ಟಿದರೆ ಅಲ್ಲಿಂದ ಸರಿಯಾದ ಪ್ರಶಸ್ತವಾದ ಶುಭವಾದ ಜೀವನದ ಪ್ರಾರಂಭ. ಹರೇ ರಾಮ.